ಸರ್ಪ ಸಂಬಂಧ ಸರ್ಪ ಸಂಬಂಧ. ಹಾ ದಿವ್ಯ ಹೇಳು, ಮತ್ತೆ ಕಾಲ್ ಮಾಡಿದೆ. ಭರಣ, ನಾಳೆ ನಾವ್ ನಿಜವಾಗ್ಲೂ ಆಚೆ ಕಡೆ ಹೋಗ್ತಾ ಇದೀವ. ನನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದು ನನ್ ಭರಣನೇನಾ? ದಿವ್ಯಾ, ನಾನ್ ನಿಜವಾಗ್ಲೂ ನಿನ್ ಭರಣನೇ. ಬೆಳಗ್ಗೆ ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ. ನಿನ್ನ ಹತ್ರ ಮಾತಾಡೋದು ತುಂಬಾ ಇದೆ, ಓಕೆನಾ? ಬೆಳಗ್ಗೆ ಬೇಗ ರೆಡಿಯಾಗಿರು. ಆಮೇಲೆ ಲಲಿತಾ, ಭರಣ ದಿವಿನ್ ಜೊತೆನೋ ಮಾತಾಡ್ತಾ ಇದ್ದಾನೆ. ಇವಾಗ ಅವನ ಹತ್ರ ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ಮಾತಾಡೋಣ, ಈಗ ನಡಿ. ಹಾಗಾದ್ರೆ ನಾನು ಇದನ್ನ ಡೇಟಿಂಗ್ ಅನ್ಕೋಬಹುದಾ ಭರಣ? ಡೇಟಿಂಗ್ ಆದ್ರೂ ಅನ್ಕೋ, ಏನಾದ್ರೂ ಅನ್ಕೋ, ನಿನ್ನಿಷ್ಟ ದಿವ್ಯ. ನೀನ್ ಏನ್ ಅನ್ಕೊಂಡ್ರು ನನಗ್ ಖುಷಿನೇ. ಲಲಿತಾ, ಏನ್ ಯೋಚನೆ ಮಾಡ್ತಾ ಇದೀಯ? ನಡಿ. ಇಲ್ಲ, ಆಚೆ ಬಂದಿದೆ. ಯಾಕೆ? ನಿಂಗೊಂದ್ ಗುಡ್ ನ್ಯೂಸ್ ಹೇಳ್ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಗುಡ್ ನ್ಯೂಸಾ? ಹೇಳಿ ಏನದು? ಅಣ್ಣ ದಿವ್ಯನ್ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದಾನೆ. ನಾಳೆ ಬೆಳಿಗ್ಗೆ ಅವರಿಬ್ರು ಡೇಟಿಂಗ್ ಹೋಗ್ತಿದ್ದಾರೆ. ಚೈತ್ರ, ನೀನ್ ಜೋಕ್ ಮಾಡ್ತಿಲ್ಲ ತಾನೆ? ಇಲ್ಲ ದೈವಿಕ್, ಈ ವಿಷಯನ ದಿವ್ಯ ಹತ್ರ ಅಣ್ಣನೇ ಮಾತಾಡಿದ್ದಾನೆ. ಚೈತ್ರ, ಇದನ್ ನಾನ್ ನಂಬಲ್ಲ. ದಿವ್ಯ ನಿಮ್ಗೆಲ್ಲ ಸುಮ್ನೆ ಹೂ ಮುಡಿಸ್ತಿದ್ದಾಳಷ್ಟೇ. ಅಲ್ಲ, ಈ ತರ ನನ್ನ ಹತ್ರ ಎಷ್ಟು ಸತಿ ಹೇಳಿದಾಳು ಗೊತ್ತಾವಳು? ಇಲ್ಲ ಕಣೋ, ನಾಳೆ ಬೆಳಿಗ್ಗೆ ಅವರಿಬ್ರು ಆಚೆ ಹೋಗ್ತಿರೋದು ನಿಜ. ಬೇಕಾದ್ರೆ ದಿವ್ಯಾನ ಕೇಳಿ ಕನ್ಫರ್ಮ್ ಮಾಡ್ಕೋ. ಚೈತ್ರ, ನಾನ್ ಕನ್ಫರ್ಮ್ ಮಾಡ್ಕೊಳ್ಳೋದಿರ್ಲಿ, ಮೊದ್ಲು ನಿಮ್ಮ ಅಣ್ಣನ ಹತ್ರ ಮಾತ್ರ ನೀನ್ ಕನ್ಫರ್ಮ್ ಮಾಡ್ಕೋ, ಆಮೇಲೆ ಇದೆಲ್ಲ ಸುಳ್ಳು ಅಂತ ನಿನ್ಗೆ ಗೊತ್ತಾಗುತ್ತೆ, ಓಕೆನಾ? ಸರಿ, ನಾನ್ ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಕಣೋ, ನನ್ನ ಅಣ್ಣನ ಹತ್ರ ಮಾತಾಡಿ ನಿಂಗೆ ಕಾಲ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. ಬಾಯ್. ಅಮ್ಮ, ಅದು ಏನೇ? ಅದು ಅಣ್ಣ ನಿಜವಾಗ್ಲೂ ದಿವ್ಯನ್ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದಾನ? ಹೋ ಕಣೆ, ಹಾಗಂತ ದಿವ್ಯನ್ ಹೇಳಿದ್ಲಲ್ವಾ, ಭರಣ ನನ್ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ, ನಾಳೆ ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾನೆ ಅಂತಾನು ಹೇಳಿದ್ಲಲ್ವಾ? ಆದ್ರೂ ಅಮ್ಮ, ನನ್ಗೆ ಯಾಕೋ ದಿವ್ಯ ಸುಳ್ಳು ಹೇಳ್ತಿದ್ದಾಳೆ ಅನ್ನಿಸ್ತಿದೆ. ಅವಳು ಯಾಕೆ ಸುಳ್ಳು ಹೇಳ್ತಾಳೆ? ಅದರಿಂದ ಅವಳಿಗೇನೆ ಪ್ರಯೋಜನ? ಯಾಕಂದ್ರೆ ದಿವ್ಯ ಒಂದ್ಸಲ ನನ್ನ ಹತ್ರ ಹಾಗೆ ಹೇಳಿದ್ಲು, ಅದ್ ಸುಳ್ಳಾಗಿತ್ತಲ್ಲ, ಅದಕ್ಕೆ ಹಾಗೆ ಕೇಳ್ದೆ. ಆದ್ರೆ ಇದು ಕೂಡ ಸುಳ್ಳಾಗಿರುತ್ತೆ ಅಂತ ಯಾಕೆ ಅನ್ಕೋತೀಯ? ನಿಜಾನೂ ಆಗಿರ್ಬೋದಲ್ವಾ? ಆದ್ರೂ ಅಮ್ಮ, ಈ ವಿಷಯದ ಬಗ್ಗೆ ಅಣ್ಣನ ಹತ್ರ ಒಂದ್ಸತಿ ಕೇಳೋದು ಒಳ್ಳೇದಲ್ವಾ? ಸುಮ್ ಸುಮ್ನೆ ನಮಗ್ ನಾವೇ ಏನೋ ಅನ್ಕೊಂಡು ಖುಷಿ ಪಟ್ಟು ಆಮೇಲೆ ನಿರಾಸೆ ಆಗೋದು ಯಾಕೆ ಅಲ್ವೇನಮ್ಮ? ಸರಿ, ಅದಕ್ಕೇನು ಅವನ್ನೇ ಕೇಳೋಣ ನಡಿ. ಸರಿ. ರಾಗಿಣಿ ನಾಳೆ ನಮ್ ಜೊತೆ ಊರಿಗೆ ಬರೋ ಹಾಗೆ ಕಾಣ್ತಿಲ್ಲ, ಎಷ್ಟು ಹೇಳಿದ್ರು ಕೇಳ್ತಿಲ್ವಲ್ರಿ, ಏನ್ ಮಾಡೋದಿವಾಗ? ಇಲ್ಲ ಕಣೆ, ನಾವು ಈಗಿಷ್ಟೆಲ್ಲ ಹೇಳಿದಿವಲ್ಲ, ಅವಳಿಗೂ ಹೊರಡ್ಬೇಕು ಅಂತ ಅನ್ಸಿದೆ. ನಾಳೆ ನಮ್ ಜೊತೆಲಿ ಊರಿಗೆ ಬರ್ತಾಳೆ, ನೋಡ್ತಾ ಇದ್ರು. ಇಲ್ಲ ರೀ, ಅವಳಿಗೆ ನಮ್ಮ ಮೇಲೆ ಅನುಮಾನ, ಅವಳನ್ನ ಭರಣನಿಂದ ದೂರ ಮಾಡೋದಕ್ಕೋಸ್ಕರ ನಾವು ಅವಳನ್ನ ಪರ್ಮನೆಂಟ್ ಆಗಿ ಊರಲ್ಲೇ ಬಿಟ್ಬಿಡ್ತೀವಿ ಅಂತ
ನಮ್ ಜೊತೆ ಊರಿಗೆ ಬರೋದಕ್ಕೆ ಹಿಂದೆಟ್ ಹಾಕ್ತಿದ್ದಾಳೆ. ನೋಡಿ ಬೇಕಾದ್ರೆ ನಾಳೆನೂ ಅವಳು ಊರಿಗೆ ಬರೋದನ್ನ ಏನಾದ್ರೂ ಕಾರಣ ಹೇಳಿ ತಪ್ಪಿಸ್ಕೋತಾಳೆ. ಅಲ್ಲ ರೀ, ಆ ಭರಣನೇ ನಮ್ಮ ಮನೆಗೆ ಬಂದು ನಾನ್ ನಿನ್ನ ಪ್ರೀತಿಸಲ್ಲ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಅಂತ ಮುಖ ಕೊಡ್ದಾಗ ಹೇಳಿ ಹೋದ್ರು ಇವಳು ಯಾಕ್ರಿ ಹೀಗಾಡ್ತಿದ್ದಾಳೆ? ಇಷ್ಟೆಲ್ಲ ಆಗಿದ್ರು ಸ್ವಲ್ಪನೂ ಭಯ ಭಕ್ತಿ ಇಲ್ಲದೆ ನಮ್ಮ ಮುಂದೆನೆ ನನ್ನ ಭರಣನ ನನ್ನಿಂದ ದೂರ ಮಾಡ್ತೀರಾ ಅಂತಾಳಲ್ಲ, ಏನ್ ಹೇಳೋದು ಇವಳಿಗೆ? ಆ ದೇವ್ರ ಇವಳಿಗೆ ಯೋಚನೆ ಮಾಡೋ ಶಕ್ತಿನೇ ಕೊಟ್ಟಿಲ್ವಾ? ನನಗ್ ಬಂದಿದ್ದ ಕೋಪದಲ್ಲಿ ಅನ್ಸೂಯ, ಅವಳು ಹೇಗಾದ್ರೂ ಆಡ್ಲಿ ಬಿಡು, ಊರಿಗೆ ಹೋಗೋ ತನಕ ಆಡ್ತಾಳೆ, ಆಮೇಲೆ ಸುಮ್ಮನಾಗ್ತಾಳೆ. ಅದು ಅಲ್ಲದೆ ಅವಳು ಇವಾಗ ತಾನೇ ಗುಣ ಆಗ್ತಾ ಇದ್ದಾಳೆ. ನಾವು ದುಡುಕಿ ಏನೋ ಅನ್ನೋದು, ಅದು ಇನ್ನೊಂದಾಗೋದು, ಅದೆಲ್ಲ ಬೇಡ. ಈಗ ಅವಳ ತಲೆನಲ್ಲಿ ಭರಣ ಅನ್ನೋದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ, ಬೇರೆದ್ರ ಬಗ್ಗೆ ಯೋಚನೆ ಮಾಡೋಷ್ಟು ತಾಳ್ಮೆನೂ ಇಲ್ಲ. ಅದಕ್ಕೆ ನಾವು ಹೇಗಾದರೂ ಮಾಡಿ ಅವಳನ್ನು ಒಪ್ಪಿಸಿ ಊರಿಗೆ ಕರ್ಕೊಂಡು ಹೋಗೋಣ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ಅದೇ ನಂಬಿಕೆನಲ್ಲೇ ಇದ್ದೀನ್ರಿ. ನಾವು ಸುಮ್ಮನೆ ಇದ್ದಷ್ಟು ಇವಳಿಗೆ ಭರಣನ ಹುಚ್ಚು ಜಾಸ್ತಿ ಆಗ್ತಾನೆ ಇದೆ. ಅತ್ತೆ ಹತ್ರ ಎಲ್ಲ ಮಾತಾಡಿ ಆದಷ್ಟು ಬೇಗ ನಾವು ಅನ್ಕೊಂಡಿರೋ ಕೆಲಸನ ಮುಗಿಸೋಣ. ಆಯ್ತು, ನಾವು ಊರಿಗೆ ಹೋದ್ಮೇಲೆ ಮೊದಲು ಮಾಡೋ ಕೆಲಸ ಅದೇನೆ, ರಾಗಿಣಿನ ಊರಿಗೆ ಹೋಗೋದಕ್ಕೆ ಒಪ್ಪಿಸ್ತೀನಿ ನಾನು. ನೀನು ಸಮಾಧಾನವಾಗಿರು, ಕಾಫಿ ತಗೊಂಬರ್ತೀಯಾ? ಆಚೆಗಡೆ ಕರ್ಕೊಂಡು ಹೋಗ್ತಿದ್ದಾನೆ. ಯಾವ ಡ್ರೆಸ್ ಹಾಕೊಳ್ಳೋದು? ಇಷ್ಟವಾದ ಹಾಕೋಬೇಕು. ಯಾವುದಕ್ಕೂ ಊರಿಗೆ ಹೋಗೋಕ್ ಮುಂಚೆ ಒಂದ್ಸಲ ಅವ್ರನ್ನ ನೋಡಿ ಮಾತಾಡ್ಸಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಅವ್ರನ್ನ ಹೇಗ್ ಮೀಟ್ ಮಾಡೋದು? ಸುಮ್ಮನೆ ನಾನ್ ಡಿಸೈಡ್ ಮಾಡೋದ್ಕಿಂತ ಬಣ್ಣಂಗೆ ಫೋನ್ ಮಾಡಿ ನಿನಗೆ ಯಾವ ಕಲರ್ ಇಷ್ಟ ಅಂತ ಕೇಳ್ಬಿಡ್ತೀನಿ. ಅದೇ ಬೆಸ್ಟ್. ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಅವ್ರಿಗೆ ಕಾಲ್ ಮಾಡಾದ್ರೂ ಹೇಳಬೇಕು. ಭರಣ, ಮೊದ್ಲೆಲ್ಲ ನಿನ್ ಕೇಳೋದಕ್ಕಿಂತ ಮುಂಚೆನೆ ನಾನೇ ಎಲ್ಲ ಹೇಳ್ಬಿಡ್ತಾ ಇದ್ದೆ. ಈಗ ನಿನ್ ಏನ್ ಹೇಳು ಅಂದ್ರು ಏನ್ ಹೇಳ್ಬೇಕೋ ಬಾಯಿಗೆ ಬರ್ತಾ ಇಲ್ಲ. ಒಂದೊಂದ್ಸಲ ಹಾಗೇನೆ ದಿವ್ಯ, ಮಾತ್ಗಿಂತ ಮೌನನೇ ತುಂಬಾ ಮಹತ್ವವಾಗಿರುತ್ತೆ. ನಾನ್ ನಿನಗ್ ಫೋನ್ ಮಾಡಿದ್ದು ನಾಳೆ ನಾನು ಯಾವ ಕಲರ್ ಡ್ರೆಸ್ ಹಾಕೊಳ್ಲಿ, ಯಾವ ಡ್ರೆಸ್ ಹಾಕೊಳ್ಲಿ ಅಂತ ಕೇಳೋದಕ್ಕೆ. ಹೇಳು, ಯಾವ ಕಲರ್ ಡ್ರೆಸ್ ಹಾಕೊಳ್ಲಿ? ನಿನ್ನಿಷ್ಟ ದಿವ್ಯ,
ನಿನ್ ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ. ಥ್ಯಾಂಕ್ಸ್ ಭರಣ. ಏ ದಿವ್ಯಾ, ಬೆಳಗ್ಗೆ ಬೇಗ ರೆಡಿ ಆಗಿರು, ಮನೆ ಹತ್ರ ಬರ್ತೀನಿ. ಓಕೆನಾ? ಲೇಟ್ ಮಾಡ್ಬೇಡ. ಓಕೆ ಭರಣ, ಬಾಯ್. ಓಕೆ ಬಾಯ್. ಹೇಳಮ್ಮ. ಭರಣ, ನೀನು ದಿವ್ಯಾನ ನಿಜವಾಗ್ಲೂ ಆಚೆ ಕರ್ಕೊಂಡು ಹೋಗ್ತಾ ಇದೀಯಾ? ಹೌದಮ್ಮ, ನಾಳೆ ನಾನು ದಿವ್ಯಾ ಬೆಳಗ್ಗೆ ಆಚೆ ಹೋಗ್ತಾ ಇದ್ದೀವಿ. ಯಾಕಮ್ಮ? ಏನಿಲ್ಲ ಕಣ, ಸುಮ್ಮನೆ ಕೇಳಿದೆ ಅಷ್ಟೇನೆ. ನೀನೇನು ಫೋನ್ನಲ್ಲಿ ಮಾತಾಡ್ತಿದ್ದೆಲ್ಲ, ಮುಂದುವರ್ಸು. ಇನ್ನೇನಾದ್ರೂ ಹೇಳೋದಿದೆಯಮ್ಮ? ಏನಿಲ್ಲ ಕಣ, ಏನಿಲ್ಲ. ಯಾಕಮ್ಮ? ನೀನ್ ಸುಮ್ಮನೆ ನಡಿಗೆ ಹೇಳ್ತೀನಿ ಬಾ. ಏನೇ ಚೈತ್ರ? ಥ್ಯಾಂಕ್ಸ್ ಅಣ್ಣ, ನಾನು ಅರ್ಥ ಮಾಡ್ಕೊಂಡಿದ್ಕೆ. ಹೇಗಾದ್ರೂ ಮಾಡಿ ನನ್ನ ತಂಗಿ ಕಣ್ಣಲ್ಲಿ ಕಾಣ್ತಿರೋ ಈ ಖುಷಿನ ಕರಗ್ದಂಗ್ ನೋಡ್ಕೋಬೇಕು. ರಾಗಿಣಿ, ಏನು ನನ್ ಗಿಣಿ ಮರಿ, ಏನು ಯೋಚನೆ ಮಾಡ್ತಾ ಇದೀಯಲ್ಲ? ಅಪ್ಪ, ನಾನು ಊರಿಗೆ ಬರ್ಲೇಬೇಕಾ? ಹ್ಞೂ ಮಗಳೇ, ನಿನ್ನನ್ನು ಬಿಟ್ಟು ನಾನು ನಿಮ್ಮಮ್ಮ ಹೋದ್ರೆ ಏನು ಚೆನ್ನಾಗಿರುತ್ತೆ ಹೇಳು. ಹೋಗೋದಕ್ಕೆ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ಯಾ ಅಲ್ವಾ? ಈಗ ನಿನ್ನ ಮನಸ್ಸು ಬದಲಾಯಿಸಿದ್ರೆ ನಿಮ್ಮ ಅಪ್ಪನಿಗೆ ಬೇಜಾರಾಗುತ್ತಮ್ಮ. ಅದು ಆಗಲ್ಲಪ್ಪ, ಅವ್ರಿಗೆ ಒಂದು ಮಾತು ಹೇಳ್ದೆ ದಿಢೀರಂತ ಊರಿಗೆ ಹೊರಟ್ಬಿಟ್ರೆ ಅವ್ರು ಏನು ಅನ್ಕೋತಾರೆ ಹೇಳು. ನಾವು ನಮ್ಮೂರಿಗೆ ಹೋದರೆ ಯಾರೇನು ಅನ್ಕೊಳ್ತಾರಮ್ಮ? ನೋಡು, ಇದೆಲ್ಲ ನೀನು ಅನ್ಕೊಳ್ತಾ ಇರೋದಷ್ಟೇ, ಯಾರು ಏನು ಅನ್ಕೊಳ್ಳಲ್ಲ. ಅಷ್ಟಕ್ಕೂ ನಾವೇನು ಊರು ಬಿಟ್ಟು ಹೋಗ್ತಾ ಇದ್ದೀವ? ಮತ್ತೆ ಬರ್ತೀವಲ್ವ? ಆದರೂ ನನ್ನ ಮನ್ಸು ಯಾಕೋ ಊರಿಗೆ ಹೋಗೋದು ಬೇಡ ಅಂತಿದೆ. ನೋಡಮ್ಮ, ಮನಸ್ಸು ಒಂದೊಂದ್ಸಲ ನಮ್ಮ ಹಾದಿ ತಪ್ಪಿಸುತ್ತೆ. ಅದನ್ನು ಹತೋಟಿಗೆ ತಗೊಳ್ದೇ ಇದ್ರೆ ತೊಂದರೆ ತಪ್ಪಿದ್ದಲ್ಲ. ಅಷ್ಟಕ್ಕೂ ನಾವೀಗ ಊರಿಗೆ ಹೊರಟಿರೋದು ನಿನ್ನ ಒಳ್ಳೇದಕ್ಕೆ ಅಲ್ವಾ? ನೀನು ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಅಲ್ಲದೆ ನಿಮ್ಮ ಅಜ್ಜಿ ನಿನ್ನನ್ನು ನೋಡಿ ತುಂಬ ದಿನ ಆಯ್ತಲ್ವಾ? ನಿನ್ನನ್ನು ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ನಮ್ಮಮ್ಮಗಳು ಬರ್ತಾ ಇದ್ದಾಳೆ ಅಂತ ಪಾಪ ಊರಿನಲ್ಲಿ ಎಲ್ಲರ ಹತ್ರನೂ ಹೇಳ್ಕೊಂಡು ತಿರುಗ್ತಾ ಇದ್ದಾಳೆ. ನೀನು ಜಾಣೆ ಅಲ್ವಾ? ಈಗ ಮಲ್ಕೋ, ನಾಳೆ ಬೆಳಿಗ್ಗೆ ಬೇಗ ರೆಡಿಯಾಗಿ ಹೋಗ್ಬೇಕಲ್ವಾ? ಏನು ಮಾಡಲಿ, ಇವರಂತೂ ನನ್ನ ಊರಿಗೆ ಕರ್ಕೊಂಡು ಹೋಗದೆ ಬಿಡಲ್ಲ. ಭರಣನ ನೋಡಿದೆ, ನಾನು ಹೇಗೆ ಊರಿಗೆ ಹೋಗಲಿ? ಇಂಥ ಪರಿಸ್ಥಿತಿಲಿ ನಾನು ಏನು ಮಾಡಲಿ, ನನಗೊಂದು ತೋಚ್ತಿಲ್ಲ. ಭರಣ, ನಿಮ್ಮನ್ನು ಬಿಟ್ಟು ನಾನು ಹೇಗಿರಲಿ? ಅಯ್ಯೋ, ಈ ರಾತ್ರಿ ಯಾವಾಗ ಕಳೆಯುತ್ತೋ, ಬೆಳಿಗ್ಗೆ ಯಾವಾಗತ್ತೋ, ನನ್ನ ಭರಣ ಯಾವಾಗ ಬರ್ತಾನೆ, ಯಾವಾಗ ಬಂದು ನನ್ನ ಕರ್ಕೊಂಡು ಹೋಗ್ತಾನೆ? ಇನ್ನೊಂದ್ಸಲ ಭರಣಂಗೆ ಫೋನ್ ಮಾಡಿ ನಾಳೆ ಬರ್ತಾನೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ.
ಭರಣ ಪ್ಲೀಸ್ ಫೋನ್ ಪಿಕ್ ಮಾಡು. ಯಾರದು ಇಷ್ಟೊತ್ತಲ್ಲಿ ನಿದ್ದೆ ಮಾಡಕ್ಕೂ ಬಿಡಲ್ಲ ಅಂತಾರ? ದಿವ್ಯಾ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ? ಹಲೋ ಭರಣ, ನಾನ್ ದಿವ್ಯಾ. ನಿದ್ದೆ ಮಾಡ್ತಿದ್ಯಾ? ಗೊತ್ತಾಯ್ತು ಹೇಳು ದಿವ್ಯಾ, ನಿದ್ದೆ ಮಾಡ್ತಿದ್ದವನ ಎಬ್ಸಿ ನಿದ್ದೆ ಮಾಡ್ತಿದ್ಯಾ ಅಂತಿದ್ಯಾ? ಸರಿ, ಏನು ಅದು? ಭರಣ, ನೆನ್ನೆ ಗುಡ್ ನೈಟ್ ಹೇಳದ್ ಮರ್ತು ಬಿಟ್ಟಿದ್ದೆ, ಅದಕ್ಕೆ ಈಗ ಗುಡ್ ನೈಟ್ ಹೇಳೋಣ ಅಂತ ಫೋನ್ ಮಾಡಿದೆ. ಗುಡ್ ನೈಟ್ ಭರಣ. ಓಕೆ ದಿವ್ಯಾ, ಗುಡ್ ನೈಟ್. ಇಡ್ಲಾ? ಹಾ ಭರಣ. ಮತ್ತೇನು? ಸ್ವೀಟ್ ಡ್ರೀಮ್ಸ್. ಓಕೆ ದಿವ್ಯಾ, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಮಲ್ಕೋ. ಹಾ ಭರಣ. ಮತ್ತೆ? ಮತ್ತೇನು? ಅದು ಭರಣ, ನಾಳೆ ಬೆಳಿಗ್ಗೆ ನಾವಿಬ್ರು ನಿಜವಾಗ್ಲೂ ಆಚೆ ಕಡೆ ಹೋಗ್ತಾ ಇದೀವ. ಯಾಕೆ ಅಂದ್ರೆ ದಿವ್ಯಾ, ನಿನಗೆ ಎಷ್ಟು ಸಲ ಹೇಳೋದು, ನಾಳೆ ನಿಜವಾಗ್ಲೂ ನಾವಿಬ್ರು ಆಚೆ ಹೋಗ್ತಾ ಇದೀವಿ. ನಾನೇ ನಿಮ್ಮ ಮನೆಗೆ ಬಂದು ಕರ್ಕೊಂಡು ಹೋಗ್ತೀನಿ, ಓಕೆನಾ? ಓಕೆ ಭರಣ. ಈಗ ನನಗೆ ನಿದ್ದೆ ಮಾಡಕ್ ಬಿಡ್ತೀಯಾ? ನೀನು ಮಲ್ಗು, ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಸರಿ ಭರಣ, ನಾನು ಮಲ್ಕೋತೀನಿ, ನೀನು ಮಲ್ಕೋ. ಭರಣ, ಗುಡ್ ನೈಟ್. ಭರಣ ಬರೋ ಟೈಮ್ ಆಯ್ತು. ರೆಡಿ ಆಗ್ತಿದ್ದಾಳ್ರಿ, ಇನ್ನೇನು ಭರಣ ಬರೋಸೊಳಗೆ ರೆಡಿ ಆಗ್ಬಿಡ್ತಾಳೆ. ಮಾವ, ಅತ್ತೆ, ಚೆನ್ನಾಗಿದ್ದೀರಾ? ಓ, ನಾನು ಚೆನ್ನಾಗಿದ್ದೀನಪ್ಪ. ಭರಣ, ಈ ದಿನಕ್ಕೋಸ್ಕರ ನಾನು ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಗೊತ್ತಾ? ಹೌದು ಮಾವ, ಎಲ್ಲ ಒಳ್ಳೇದಾಗಬೇಕು ಅಂದರೆ ಕಾಲ ಕೂಡ ಬರಬೇಕು, ಆದರೆ ನನ್ನ ವಿಷಯದಲ್ಲಿ ಸ್ವಲ್ಪ ತಡ ಆಯಿತು ಅಷ್ಟೆ. ಮಾವ, ದಿವ್ಯಾ ಅವಳು ಮೇಲೆ ರೂಮಲ್ಲಿದ್ದಾಳಪ್ಪ, ಹೋಗಿ ನೋಡು. ಸರಿ ಅತ್ತೆ. ಹಾಯ್ ದಿವ್ಯಾ. ರಮೆ, ಗುಡ್ ಮಾರ್ನಿಂಗ್. ಭರಣ, ಯಾಕಾಗಿ ನೋಡ್ತಾ ಇದೀಯಾ ನನ್ನ ಹೊಸದಾಗಿ ನೋಡೋ ಥರ? ಹೌದು ಭರಣ, ಯಾಕೋ ಗೊತ್ತಿಲ್ಲ, ನನಗೆ ಈ ದಿನ ಈ ಕ್ಷಣ ಎಲ್ಲ ಹೊಸದ ಥರ ಅನಿಸ್ತಾ ಇದೆ. ಈ ಖುಷಿ ಹೇಳ್ಕೊಳ್ಳೋದಕ್ಕೆ ನನಗೆ ಬಾಯೇ ಬರ್ತಾ ಇಲ್ಲ. ಐ ಲವ್ ಯು ಭರಣ. ದಿವ್ಯಾ, ಇಷ್ಟು ವರ್ಷ ನೀ ನನಗೋಸ್ಕರ ಕಾದಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಓಕೆ ದಿವ್ಯಾ, ಹೊರಡೋಣವಾ? ಹಾ ಭರಣ, ನಾನು ರೆಡಿ. ದಿವ್ಯಾ, ನೀನು ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಐ ಲೈಕ್ ಇಟ್. ಅಷ್ಟೇನಾ? ಇಲ್ಲ, ಹೇಳೋದಿನ್ನೂ ತುಂಬ ಇದೆ, ಅದಕ್ಕೆ ತಾನೇ ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋದು.
ಸರಿ ಬರೋಣ ಬಾ. ಇಂದ್ರಾಣಿ, ಮಾಮ್ ಡ್ಯಾಡ್ ನಾವು ಹೋಗ್ಬಿಟ್ಟು ಬರ್ತೀವಿ. ಆಯ್ತಮ್ಮ. ಸರಿ ಅಮ್ಮ, ಹುಷಾರು. ಇಂದ್ರಾಣಿ, ನನ್ನ ಮಗಳ ಜೊತೆ ನನ್ನ ಅಳಿಯ ಇರ್ಬೇಕಾದ್ರೆ ಯಾಕೆ ಹೆದರ್ಬೇಕು ಹೇಳು. ಸರಿ ಡ್ಯಾಡ್, ಬಾಯ್. ಸರಿ ಮಾವ, ಅದೇ ಹೋಗ್ಬರ್ತೀವಿ. ಆಯ್ತು. ಸರಿನಪ್ಪ. ಇಂದ್ರಾಣಿ, ಈ ದೃಶ್ಯ ನೋಡೋಕ್ಕೆ ನನಗೆ ಎಷ್ಟು ವರ್ಷದಿಂದ ಕಾಯಬೇಕಾಯ್ತು. ಕೊನೆಗೂ ಈ ಕ್ಷಣ ನೋಡೋ ಸೌಭಾಗ್ಯ ನಿನ್ನಿಂದ ಒದಗಿ ಬಂತು.